दूसरी कक्षा के विद्यार्थियों को आज की वीडियो क्लास के लिए स्वागत करती हूँ आप लोग दो दूसरी पार्ट में पहला भाग में हम क्या समझे थे क्या समझे थे किसके बारे में हम जानकारी देते देखिए वो और वे पार्ट दो में जो आए हुए वो और वे ये क्या है ये अन्य पुरुषवाचक सर्वनाम के लिए ఉదాహరణ హై యహ పర్ ఓ కా అర్థ క్యా హై హి షీ హిట్ వే కా అర్థ హై దే ఆర్ దోజ్ ఓ అంద్రె అవను అవలు అదు వే అంద్రె అవరు అవు अथवा हाउ గలు ఇవెంతహ సర్వనామగలికే ఉదాహరణే అన్య పురుషవాచక సర్వనామగలికే ಉದಾಹರಣೆಗಳನ್ನು ನಾವು ವಾಕ್ಯಗಳಲ್ಲಿ ಬಳಸಿದಾಗ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ ವಾಕ್ಯ ರಚನೆ ಮಾಡ್ಬೇಕಾರೆ ಏನನ್ನ ತೊಗೊಳ್ತೀವಿ ನಾವು ಹ ಸರ್ವನಾಮ ಸಂಖ್ಯ ಸಹಾಯಕ ಕ್ರಿಯಾ ಶಬ್ದಗಳನ್ನ ತಗೊಂಡು ವಾಕ್ಯ ರಚನೆಯನ್ನ ಮಾಡ್ತೇವೆ ನೋಡಿ ಓ ಲಡ್ಕಾ ಹೇ ಅವನು ಹುಡುಗ ವೇ ಲಡ್ಕೆ ಹ ಅವರು ಹುಡುಗರು ಈ ರೀತಿಯಾಗಿ ವಾಕ್ಯವನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ದೆ ಓ ಅಂದರೆ ಅವನು ಲಡಕ ಹುಡುಗ ಹೈ ಹಾಗಿದ್ದಾನೆ ಈ ರೀತಿಯಾಗಿ ನಾವು ಹೇಳ್ತೀವಲ್ವಾ ಇಲ್ಲಿ ಓ ಅಂತಕ್ಕಂತಹದ್ದು ಏನಾಗಿದೆ ಅವನು ಅಂತ ನಾವು ಯಾರು ಹೇಳ್ತೀವಿ ನಮಗೆ ಹತ್ತಿರದಲ್ಲಿದ್ದವ್ರು ಹೇಳ್ತೀವ ಇಲ್ಲ ನಮಗೆ ದೂರದಲ್ಲಿದ್ದರೆ ಅವನನ್ನು ಅವನು ಅದು ಅದು ಪುಸ್ತಕ ಅಲ್ಲಿದೆ ಅಂತ ಹೇಳ್ತೀವಿ ಅಲ್ವಾ ಏ ಅಂದರೆ ಏನಂತ ಹೇಳ್ಕೊಟ್ಟಿದ್ದೆ ಇದು ಇಲ್ಲಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಅಂತ ಹೇಳಿದ್ದೆ ಅಲ್ವಾ ಅವುಗಳು ಪುಸ್ತಕಗಳಾಗಿವೆ ಅಲ್ವಾ ಇವುಗಳು ಪುಸ್ತಕ ಅಂದರೆ ನಮಗೆ ಹತ್ತಿರ ಇದ್ದರೆ ನಾವು ಹೇಳ್ತೀವಿ ದೂರದಲ್ಲಿದ್ದಾಗ ಅವು ಅಂಥೇಳಿ ಹೇಳ್ತೀವಿ ಯಾಕೆ ಒಂದಕ್ಕಿಂತ ಹೆಚ್ಚಾಗಿವೆ ಅಂಥೇಳಿ ನೋಡಿ ಲಡ್ಕ ಏನಾಗಿದೆ ಪುಲ್ಲಿಂಗ ಆಗಿದೆ ಲಡ್ಕಿ ಸ್ತ್ರೀಲಿಂಗ ಆಗಿದೆ ಲಡ್ಕ ಇಲ್ಲಿ ಎಷ್ಟು ಜನ ಇದ್ದಾರೆ ಒಬ್ರೇ ಇದ್ದಾನೆ ಆದ್ರಿಂದಾಗಿ ಇದೇನಾಗಿದೆ ಏಕವಚನ ಪುಲ್ಲಿಂಗ ಆಗತ್ತೆ ಲಡ್ಕಿ ಏನಾಗಿದೆ ಏಕವಚನ ಸ್ತ್ರೀಲಿಂಗ ಆಗತ್ತೆ ಹಾಗೆ ಲಡ್ಕೆ ಹೈ ಲಡ ಅಂತಕ್ಕಂತಹದ್ದು ಏನಾಗಿದೆ ಬಹುವಚನ ಪುಲ್ಲಿಂಗ ಶಬ್ದ ಆಗಿರುತ್ತೆ ಆದ್ರಿಂದಾಗಿ ವೇ ಏನದು ಬಹುವಚನ ಸರ್ವನಾಮ ಆಗತ್ತೆ ಅಲ್ವಾ ವೇ ಲಡಕಿಯ ಹೇ ಅವರು ಹುಡುಗಿಯರು ಅವರು ಹುಡುಗಿಯರು ಅಂದ್ರೆ ಒಬ್ರಿಗಿಂತ ಜಾಸ್ತಿ ಇದ್ದಾರೆ ಆದ್ರಿಂದಾಗಿ ಸ್ತ್ರೀಲಿಂಗ ಬಹುವಚನ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಲ್ವಾ ಈಗ ಹುಡುಗಿರ್ತಕ್ಕಂಥವು ಯಾವ ಪಾಠದಲ್ಲಿ ಬಂದಿರ್ತಕ್ಕಂತಹ ಮತ್ತೆ ವಾಕ್ಯಗಳ ಕಡೆಗೆ ನಾವು ಗಮನವನ್ನು हसणनते नोडी एललारू इकडे गमन आईटू नोडबेकू ओ तोता है ओ तोता है वे तोते हैं वे तोते हैं वो गाय है वो गाय है वे गाये हैं वे गाय है वो मछली है वो मछली मछली है वे मछली हैं, वे मछलिया हैं वो तोता है वो ತೋತಾ ಹೈ ವೆ ತೋತೆ ಐ ಗಾಯ್ ಐ ವೇ ಗಾಯೆ ಐಯ್ ಓ ಮಛಲಿ ಐ ವೆ ಮಛಲಿಯ ಐ ಅದು ತೋತ ಏನು ಕಾಣಿಸ್ತಾ ಇದೆ ನಿಮಗಿಲ್ಪ ಚಿತ್ರದಲ್ಲಿ ತೋತ ಅಂದರೆ ಗಿಳಿ ಹೈ ಆಗಿದೆ ಅದು ಗಿಳಿಯಾಗಿದೆ ತೋತೆ ಹೈ ವೇ ಹವು ತೋತೆ ಗಿಳಿಗಳು ಯಾಕೆ ಗಳು ಗಿಳಿಗಳಾಗಿವೆ ಓ ಗಾಯ್ ಗಾಯ ಅದು ಹಸು ಅದು ಹಸು ವೇ ಗಾಯೆ ಐ ಹಸುಗಳು ಒಂದು ಎರಡು ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇದೆ ಆದ್ರಿಂದಾಗಿ ಏನು ಹೇಳುತ್ತೀವಿ ನಾವು ಅವುಗಳು ಹಸುಗಳಾಗಿವೆ ಓ ಮಛಲಿ ಹೈ ಓ ಅದು ಮಚಲಿ ಮೀನು ಹೈ ಆಗಿದೆ ವೇ ಮಛಲಿಯ ಹೈ ಅವು ಮೀನುಗಳಾಗಿವೆ ನೋಡಿ ಒಂದು ಎರಡು ಮೂರಿದಾವೆ ಎಷ್ಟಿದಾವೆ ಮೂರಿದವೆ ಅಂದರೆ ಒಂದಕ್ಕಿಂತ ಜಾಸ್ತಿ ಇರೋದನ್ನು ನಾವು ಕಾಣ್ತೇವೆ ಆದ್ರಿಂದ ಏನಾಗುತ್ತೆ ಇದು ಮಚಲಿಯಾ ಹೈ ವೇ ಮಚಲಿಯಾ ಓ ಘರ್ ಹೆ ನೋಡಿ ಓ ಘರ್ ಹೆ ಅದು ಮನೆ ಆಗಿದೆ ಓ ಘರ್ ಹೆ ಘರ್ ಘರ್ ಹೈ ಓ ಕುರ್ಸೀ ಓ ಕುರ್ಸೀ ಐ ವೇ ಕುರ್ಸಿಯ ವೇ ಕುರ್ಸಿಯ ಓ ತಾರಾ ಹೆ ತಾರೇ ಐ ಇದನ್ನು ನಾವು ನಾಳೆ ನೋಡೋಣಂತೆ ಇವತ್ತು ನೋಡಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಓ तोता है वे तोते हैं वो गाय है वे गाय हैं वो मछली है वे मछलिया हैं यहाँ देखिए तोता एक ही है इसलिए ये एक वचन सर्वनाम के वाक्य है वे तोते हैं ये बहुवचन सर्वनाम के वाक्य है वो गाय हैं। ये क्या है ये कौन सी वाक्य है सर्वनाम एक वचन के वाक्य है गुड वे गाय हैं। ये क्या है सर्वनाम बहुवचन के वाक्य हैं। बहुवचन के वाक्य हैं। वो मछली है ये सर्वनाम एक वचन है वे मछलियाँ हैं ये सर्वनाम बहुवचन के वाक्य है देखिए तोता गाय मछली ये सारे शब्दों को हम क्या कहते हैं संज्ञा शब्द क्योंकि ये सब हमें किसके बारे में ಜಾನಕಾರಿ ರಹೇ ಹೈ ಯಹರ್ ಜೋ ಚಿತ್ರ ಮೇ ದೇ ಗೇ ಹೈ ಇನ್ ಚಿತ್ರೋಂಕ ನಾವು ಹೈ ತೋತ ಗಾಯ್ ಔರ್ ಮಚಲಿ ಹೈನಾ ಅಂದರೆ ಈ ಪಾಠದಲ್ಲಿ ನಿಮಗೆ ಚಿತ್ರಗಳು ಕೊಟ್ಟಿದ್ದಾರಲ್ಲ ಆ ಚಿತ್ರವನ್ನು ನೋಡಿದ ತಕ್ಷಣ ನಿಮಗೆ ಏನು ಗೊತ್ತಾಗುತ್ತೆ ಇದು ಗಿಳಿ ಹಸು ಮೀನು ಅಂತ ಗೊತ್ತಾಗುತ್ತೆ ತಾನೆ ಅಂದರೆ ಇವೆಲ್ಲ ಏನಾಗಿದವೆ ಹೆಸರುಗಳಾಗಿವೆ ಪ್ರಾಣಿ ಪಕ್ಷಿ ಜಲಚರಗಳ ಹೆಸರುಗಳು ನೋಡಿ ಪಕ್ಷಿ ಪ್ರಾಣಿ ಜಲಚರಗಳ ಹೆಸರುಗಳಾಗಿರೋದ್ರಿಂದಾಗಿ ಇವೆಲ್ಲವುಗಳನ್ನು ನಾವೇನಂತ ಕರಿತೀವಿ ಏನಂತ ಕರಿತೀವಿ ಸಂಖ್ಯಾ ಶಬ್ದ ಅಂದ್ರೆ ನಾಮಪದಗಳು ಅಂತೇಳಿ ನಾವು ಕರಿತೇವೆ ಇಂತಹ ನಾಮಪದಗಳನ್ನ ಯಾವುದರ ಜೊತೆಗೆ ಸೇರಿಸ್ಕೊಂಡಿದ್ದೀವಿ ನಾವು ಪುರುಷವಾಚಕ ಯಾವುದು ಅನ್ಯ ಪುರುಷವಾಚಕ ಸರ್ವನಾಮಗಳ ಜೊತೆಗೆ ಏನ್ ಮಾಡಿದೀವಿ ನಾಮಪದಗಳನ್ನು ಸೇರಿಸ್ಕೊಂಡು ಏಕವಚನ ಮತ್ತು ಬಹುವಚನ ರೂಪದಲ್ಲಿ ನಾವು ಬರೆದಿರೋದ್ರ ಜೊತೆಗೆ ಇವು ನಮಗೆ ಇನ್ನೂ ಒಂದು ತಿಳಿಸ್ತಾ ಇದೆ ಏನು ಇವೆಲ್ಲವೂ ಸಹ ನಮಗಿಂತಲೂ ದೂರದಲ್ಲಿವೆ ನಮಗಿಂತ ದೂರದಲ್ಲಿವೆ ಇವು ಏಕವಚನದಲ್ಲಿವೆ ಮತ್ತು ಬಹುವಚನದಲ್ಲಿವೆ ಹಾಗೆಯೇ ಸ್ತ್ರೀಲಿಂಗ ಶಬ್ದಗಳು ಸಹ ಹಾಗಿವೆ ಅನ್ನೋವುಗಳ ಬಗ್ಗೆ ನಮಗೆ ಈ ಪಾಠದಲ್ಲಿ ಮಾಹಿತಿ ಸಿಗತ್ತೆ ಅರ್ಥ ಆಯ್ತಲ್ಲ ಹಾಗಾದರೆ ಇವತ್ತು ನೀವೇನು ಮಾಡಬೇಕು ಅಂದರೆ ನೀವು ಈ ಪಾಠವನ್ನು ನಾನು ಹೇಳ್ಕೊಟ್ಟಿದ್ದೀನಿ ಇನ್ನೂ ಒಂದು ಸರಿ ವಿಡಿಯೋ ನೀಟಾಗಿ ನೋಡಿ ನೋಡಿಬಿಟ್ಟು ಇದರಲ್ಲಿ ಸರ್ವನಾಮ ಯಾವುದು ಬೇರೆ ಬರೀರಿ ನಾಮಪದ ಯಾವುದು ಬೇರೆ ಬರಿಬೇಕು ಹಾಗೇನೇ ಏನು ಮಾಡಬೇಕು ಎಲ್ಲ ಇವೆಲ್ಲ ಶಬ್ದಗಳಲ್ಲಿ ಸರ್ವನಾಮ ಮತ್ತು ನಾಮಪದಗಳನ್ನು ಬೇರ್ಪಡಿಸಿ ನೀವು ಬರೆಯೋದ್ರ ಜೊತೆಗೆ ಪೂರ್ತಿ ಇವತ್ತು ಹೇಳ್ಕೊಟ್ಟಿರೋ ಓ ತೋತಾ ಹೈ ವೇ ಮಚಲಿ ಹಾ ಹೈ ಅಲ್ಲಿಯವರೆಗೆ ಎರಡು ಸರಿ ಪಾಠ ಬರಿಬೇಕು ಮತ್ತು ಸರ್ವನಾಮ ನಾಮಪದಗಳನ್ನು ವಿಂಗಡಿಸಿ ಬರಿಬೇಕು ಧನ್ಯವಾದ